ಇಸ್ ರಿಯಲಿ ನೈಸ್ ಹೇಳ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಈ ರೂರಲ್ ಅಲ್ಲಿ ಇದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಇಸ್ ಬಾಯ್ ಆಗಿರ್ಬೋದು ಆದ್ರೆ ಗರ್ಲ್ಸ್ ಆಗಿರ್ಬೋದು ಇಸ್ ವೆರಿ ಸೇಫ್ಟಿ ಪರ್ಪಸ್. ನನ್ನ ನಾಲೆಜ್ ಬಗ್ಗೆ ಸೇಫ್ಟಿ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಸ್ ಇಸ್ ಗರ್ಲ್ ತುಂಬಾ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಹೊರಗಡೆ ಹೇಗಿದೆ ಅಂದ್ರೆ ಪ್ರಪಂಚ, ನಮ್ಮನ್ನ ನಾವೇ ಸೇವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇದೆಲ್ಲ ನಾವು ಕಲ್ತ್ಕೊಂಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಆಗಿರ್ಬೋದು, ಇಲ್ಲ ಏನೋ ನಮ್ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಯಾರೋ ನಮ್ಮನ್ನ ಅಟ್ಯಾಕ್ ಮಾಡ್ಬೋದು, ಗರ್ಲ್ಸ್ ಆಗಿರ್ಬೋದು ಇಲ್ಲ ಲೇಡೀಸ್ ಆಗಿರ್ಬೋದು. ಯಾಕಂದ್ರೆ ಅದನ್ನ ಅದೆಲ್ಲ ಕಲ್ತ್ಕೊಂಡಿದ್ರೆ ನಮ್ಮನ್ನ ನಾವೇ ಸೇವ್ ಮಾಡ್ಕೋಬಹುದು ಆಸ್ ವೆಲ್. ಆದ್ರೆ ಇದೆಲ್ಲ ನನ್ ಸಿಟಿ ನೋಡಿದೀನಿ ಆಸ್ ವೆಲ್, ಇನ್ ಬ್ಯಾಂಗ್ಳೂರ್ ಆತರ ಪ್ಲೇಸ್ ಅಲ್ಲಿ ಇದೆಲ್ಲ ಈ ತರ ಇರೋದು ನನ್ ನಿಜ ಇಟ್ಸ್ ವೆರಿ ನೈಸ್ ಅನ್ಸುತ್ತೆ. ಅಂದ್ರೆ ಸ್ಕೂಲ್ನು ಅಷ್ಟೇ, ಈ ತರ ಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಬರ್ಬೇಕು. ಇನ್ನ ಮೋರ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ ಸ್ಕೂಲ್ ಹೇಳ್ಬೇಕಂದ್ರೆ, ಆಸ್ ವೆಲ್ ನವೀನ್ ಸರ್ ಆಲ್ಸೋ ಇಸ್ ವೆರಿ ಸಪೋರ್ಟಿಂಗ್ ಪರ್ಸನ್ ಆಸ್ ವೆಲ್ ನೈಸ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ ಮಗನ ಕರಾಟೆ ಸೇರ್ಸಕ್ಕೆ ಫಸ್ಟ್ ಒಂದು ಕಾರಣ ಬಂದು ಒಂದ್ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಸ್ವಲ್ಪ ಇನ್ನ ಸ್ವಲ್ಪ ಜೋಶ್ ಆಗಿರ್ಬೇಕಂತ ನಾನು ಕರಾಟೆ ಸೇರ್ಸಿದ್ದೆ. ಆದ್ರೆ ಇವಾಗ ಕರಾಟೆ ಸೇರ್ಸಿದ್ಮೇಲೆ ಏನಾಗಿದೆ ಅಂದ್ರೆ, ಸ್ವಲ್ಪ ಅವನು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಮೇನ್ ಕಾನ್ಸಂಟ್ರೇಷನ್, ಒಂದ್ ಕೆಲಸ ಮಾಡಿದ್ರೆ ಎತ್ತು ಬರೋದು, ಬಟ್ಟೆ ಬಿಚ್ಚಿ ಬಿಸಾಕೋದು, ಏನಾದ್ರೂ ಕೆಲಸ ಓಡೋದು ಬರೋದು ಇದ್ ಮಾಡ್ತಾ ಇದ್ದ. ಕರಾಟೆ ಮುಗಿಸ್ಕೊಂಡು ಬಂದಿದ್ಮೇಲೆ ಏನೇನ್ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು, ಚಪ್ಪಲಿ ಅಲ್ಲಿ ಬಿಚ್ಚಬೇಕು ಕರೆಕ್ಟ್ ಆಗಿ ಬಿಚ್ಚಾನೆ, ಬ್ಯಾಗ್ ಅಲ್ಲಿ ಇಡ್ಬೇಕು ಕರೆಕ್ಟ್ ಆಗಿರ್ತಾನೆ, ಯೂನಿಫಾರ್ಮ್ ಅಲ್ಲಿ ಬಿಚ್ಚಾಕ್ಬೇಕಾದ್ರೆ ಕರೆಕ್ಟ್ ಆಗಿರ್ತಾನೆ, ಏಳು ಮಾತು ಕೇಳ್ಕೊಂಡು ಸ್ವಲ್ಪ ನಿಧಾನವಾಗಿ ಇದು ಮಾಡ್ಕೋತಾರೆ. ಇನ್ನೊಂದು, ಸ್ಕೂಲ್ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗಿದೆ ಎಜುಕೇಶನ್ ಅಲ್ಲೂ. ಇದೊಂದು ಕರಾಟೆ ಅದ್ರಲ್ಲಿ ಬರೀ ಫೈಟಿಂಗ್ ಮಾತ್ರ ಕಲ್ತ್ಕೊಂಡಿಲ್ಲ, ಇದು ಒಳ್ಳೆ ಅಭ್ಯಾಸನು ಕಲ್ತ್ಕೊಂಡಿದ್ದಾನೆ ಅಂತ ನನಗೆ ತುಂಬಾ ಸಂತೋಷವಾಗುತ್ತೆ. ಹೆಸರು ಇವನ್ನ ಬಂದು ಸೇರಿಸುವಾಗ ಮೂರುವರೆ ವರ್ಷ, ಮೂರು ವರ್ಷ ನಾಲ್ಕು ತಿಂಗಳು, ಇವಾಗ ನಾಲ್ಕು ಐದು ವರ್ಷ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ ಮಾಸ್ಟರ್ಸ್ಗೆ. ನನ್ ಮಗ ತುಂಬಾನೇ ಲೇಜಿ ಆಗಿದ್ದ, ಇವಾಗ ಆಕ್ಟಿವ್ ಆಗಿದ್ದಾನೆ. ಕರಾಟೆ ಅಂದ್ರೆ ಬರೀ ಸೆಲ್ಫ್ ಡಿಫೆನ್ಸ್ ಅಲ್ಲ, ಬಟ್ ಡಿಸಿಪ್ಲಿನ್ ಕೂಡ ಕಲಿತಾರೆ ಮಕ್ಕಳು. ತುಂಬಾನೇ ಲೇಜಿ ಇದ್ದ, ಯಾವಾಗ ನೋಡಿದ್ರು ಸೋಮವಾರಿ ಆಗಿರ್ತೇವೆ. ಇವಾಗ ಆಕ್ಟಿವ್ ಆಗಿದ್ದಾನೆ, ಎಕ್ಸಸೈಸಸ್ ಅವನೇ ರೆಗ್ಯುಲರ್ ಆಗಿ ಮಾಡಿ ಅವನು ಆಕ್ಟಿವ್ ಆಗಿದ್ದಾನೆ. ಸೊ ಥ್ಯಾಂಕ್ಸ್ ಟು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಇವನ್ ಜಾಯ್ನ್ ಆಗಿ 1.5 ಇಯರ್ ಆಗಿದೆ. ಸೊ ಹಿ ಇಸ್ ಮಚ್ ಇಂಪ್ರೂವ್ಡ್ ಇನ್ ಹೆಲ್ತ್ ವೈಸ್ ಅಂಡ್ ಆಲ್ಸೋ ಇನ್ ಫಿಸಿಕಲಿ. ಥ್ಯಾಂಕ್ ಯು ಸರ್. ರೆಡಿ, ಲೆಟ್ಸ್ ಗೋ. ಓಪನ್ ಪಂಚಿಂಗ್ ಪೊಸಿಷನ್. ನೌ ಮಿಡಲ್ ಪಾಯಿಂಟ್ಸ್. 1, 2, 3. ರೆಡಿ, ನೌ ಡಬಲ್ ಪಾಯಿಂಟ್ಸ್. 1, 2, 3. Now 3 in 1. 1, 2. Now reverse. 1, 2. Now start with upper block. 1, 2, 3. Now middle block. 1, 2, 3. Now lower block. 1, 2, 3. Now elbow. 1, 2, 3. Up. Lift. More. Open up. Now adjust your line. Leg warming position. Adjust your line in between. Up. Open up. Hey, leg back. Position. Now leg warming. 1, 2, 3. Change. 1, 2, 3. Up. Now side. Position. 2, 3. Up. Lift. Ball. Open up. Now stretch your leg fully. Thank you.
ಅಂಕಿ. 1 2 3 ನಾವು ಸೈಡ್ ಕಿಕ್ ಫ್ರಮ್ ಸೈಡ್. 1 2 3 ನಾವು ರೌಂಡ್ ಹಾಸ್ತಿ. 1 2 3 ನಾವು ಡಚ್ ಅಂಕಿ. 1 2 3 ನೆಕ್ಸ್ಟ್ ಸೆಂಟರ್ಲ ಬರ್ನು ಇನ್ನು ಡೈರೆಕ್ಟ್
Breaking groups, I'll open it. Now position. Now swing. Ready? One. Two. Three. Above the face. Four. Yay. Five. Up. And lift. ಬೆಳಗಿನ ವಂದನೆಗಳು. ನಾನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಎಲ್ಲ ಸರ್ಕಾರದ ಪ್ರೌಢಶಾಲೆಗಳಲ್ಲಿ ನಾನು ಕರಾಟೆ ತರಬೇತಿಯನ್ನು ಕರಾಟೆ ಸ್ವಯಂ ರಕ್ಷಣಾ ತರಬೇತಿ ಅಂತ ಸರ್ಕಾರದ ಆದೇಶದ ಪ್ರಕಾರ ನಾನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ನಾನು ತರಬೇತಿಯನ್ನು ತಗೊಳ್ಕೊಳ್ತಾ ಇದ್ದೆ. ನನ್ನ ಹೆಸರು ಆರ್ ರೇಖಾ ಅಂತ. ನಾನು ಬ್ಲ್ಯಾಕ್ ಬೆಲ್ಟ್ ಸೆಕೆಂಡ್ ಡಾಮ್. ನಮ್ಮ ಯಜಮಾನರು ಬ್ಲ್ಯಾಕ್ ಬೆಲ್ಟ್ ಸಿಕ್ಸ್ತ್ ಡಾಮ್ ಸೀನಿಯರ್ ಮಾಸ್ಟರ್. ಇವರು ನನ್ನ ಬ್ರಾಂಚಿನ ಮಕ್ಕಳು, ನನ್ನ ಬ್ರಾಂಚಿನ ಮಕ್ಕಳು. ನಾನು ಈ ಇದರಲ್ಲಿ ಚಿಂಚಾಂಗ್ನಹಳ್ಳಿಯಲ್ಲಿ ತರಬೇತಿ ಪಡೆಯಲು ಬಂದಾಗ ಅಲ್ಲಿರುವ ಸರ್ ಬಂದ್ಬಿಟ್ಟು ಇವ್ರ ಹತ್ರ ಹೇಳಿದ್ದಾರೆ, ನಮ್ಮ ಶಾಲೆಯಲ್ಲಿ ಇನ್ನು ಕರಾಟೆ ತರಬೇತಿ ಕೊಡಬೇಕು ಅಂತ. ಮೇಡಮ್ ಅವರು ಈ ಥರ ಸರ್ಕಾರಿ ಶಾಲೆಗಳಲ್ಲಿ ಬಂದು ತಗೊಳ್ತಾ ಇದಾರಲ್ಲ, ನಮ್ಮ ಶಾಲೆಗಳಿಗೂ ನಮ್ಮ ಮಕ್ಕಳಿಗೂ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಬಂದು ತರಬೇತಿ ತಗೋಬೇಕು ಅಂತ ಆದೇಶ ಕೊಟ್ಟರು. ಅದರಿಂದ ಸರಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಪ್ರದರ್ಶನ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮಕ್ಕಳಿಗೆ ಮುಖ್ಯವಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಕರಾಟೆ ಅಂತ ಹೇಳಿದ್ರೆ ಕರಾಟೆ ಕಲಿಸ್ಬೇಕಂದ್ರೆ ಪೇರೆಂಟ್ಸ್ ಏನ್ ಹೇಳ್ತಾರೆ, ಅಯ್ಯೋ ಸರ್ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದೇ ಫೈಟ್ ಸರ್ ಇಬ್ಬರು ಸೇರ್ಕೊಂಡು, ಇದರಲ್ಲಿ ನಾವು ಇವ್ರನ್ನ ಕರಾಟೆ ಕಲಿಸ್ಬಿಟ್ರೆ ಓನ್ಲಿ ಫೈಟಿಂಗೆ ಇರುತ್ತೆ ಮನೆಯಲ್ಲಿ. ಕರಾಟೆ ಫೈಟಿಂಗ್ ಮಾತ್ರ ಅಲ್ಲ, ನಮ್ಮ ದೇಹಕ್ಕೆ ಮುಖ್ಯವಾಗಿ ಆಹಾರ, ನಿದ್ರೆ, ವಿಶ್ರಾಂತಿ ಎಷ್ಟು ಮುಖ್ಯವೋ ಅದೇ ರೀತಿ ದೈಹಿಕ ಶಿಕ್ಷಣವೂ ಅಷ್ಟೇ ಮುಖ್ಯ ಅಂತ ಹೇಳ್ಬಿಟ್ಟು ಕರಾಟೆ ತರಬೇತಿಯನ್ನು ಪಡೆಯಲು ನಾನು ಇಷ್ಟಪಡುತ್ತಿದ್ದೇನೆ. ಈ ಕಾನ್ವೆಂಟಲ್ಲಿ ಬಂದು ನವೀನ್ ಸರ್ ಹೇಳಿದ್ರು, ಮೇಡಮ್ ನೀವು ಬಂದು ದಯವಿಟ್ಟು ಒಂದ್ಸಲ ವಿಸಿಟ್ ಕೊಟ್ಬಿಟ್ಟು ಹೋಗಿ ಬಂದು ಮಕ್ಕಳನ್ನ ನೋಡಿ, ನೀವು ಕರಾಟೆ ತರಬೇತಿಗೆ ಅರ್ಹರ ಅಂತ ಮೊದಲು ನೋಡಿ ಬಂದು ಅಂತ ಹೇಳಿದ್ರು. ನನಗೆ ಫಸ್ಟ್ ದಿನ ಬಂದಾಗ ಒಂದೇ ಶಾಕ್ ಆಯಿತು. ನಾನು ಬರ್ತೀನಂತ ಟೀಚರ್ಸ್ಗೆ ಗೊತ್ತಿಲ್ಲ, ಟೀಚರ್ಸ್ಗೆ ನಾವು ವಿಸಿಟ್ ಬರ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಮಕ್ಕಳ ಜೊತೆ ಯಾವಾಗಲೂ ಟೀಚರು ಆ ಭಾಗದಲ್ಲಿ ಕೂತ್ಕೊಂಡು ಪಾಠ ಹೇಳ್ಕೊಡೋರು, ಮಕ್ಕಳ ಜೊತೆಯಲ್ಲೇ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ನಾನು ಟೀಚರ್ ಎಲ್ಲಿ ಅಂತ ನೋಡ್ತಾ ಇದ್ದೀನಿ, ಎಲ್ಲಿ ಟೀಚರು? ಅವರು ಸ್ನಾನದಲ್ಲಿ ಇರ್ತಾರಲ್ಲ ಅಂದ್ರೆ ಇಲ್ಲ, ಟೀಚರು ಮಕ್ಕಳ ಜೊತೆ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಬರ್ಸೋದು ಕಲಿಯೋದು ಮಾಡಿಸ್ತಾ ಇದ್ದಾರೆ. ಓಕೆ, ಎರಡು ಸೆಕ್ಷನ್ ವಿಸಿಟ್ ಮಾಡಿದೆ. ಮೇಡಮ್ ಮೇಲೆ ಒಂದು ರೂಮ್ ಇದೆ, ಬಂದು ನೋಡಿ, ಅಲ್ಲಿನೂ ನೋಡಿದ್ರೆ ಶಿಕ್ಷಕರು ಇಲ್ಲ, ಬರೀ ಮಕ್ಕಳು ಮಾತ್ರ ಇದ್ದಾರೆ. ಮೇಡಮ್ ಮೂರನೇ ಬೆಂಚಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಅಂದರೆ ಖುಷಿ ಆಯಿತು. ಮನೆಯಲ್ಲಿ ಎರಡು ಸಲ ಬಂದು ಹೇಳ್ಬಿಟ್ಟೆ, ನೋಡಿ ನಾವು ಕಾನ್ವೆಂಟ್ ಅಂತೀವಿ, ಅಷ್ಟು ಶಿಸ್ತಾಗಿ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಎಲ್ಲ ಪುಟ್ ಪುಟ್ ಮಕ್ಕಳು. ಎನಿ ಇಂಟ್ರೆಸ್ಟ್ ಅಂದರೆ ಎಲ್ಲರೂ ಕೈ ಎತ್ತವ್ರೆ, ನಾನು ನೀನು ಅಂತ ಹೇಳ್ಬಿಟ್ಟು ಒಂದು ಮಗು ಕೂಡ ಕೈ ಬಿಟ್ಟಿಲ್ಲ, ಎಲ್ಲರೂ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ. ದಯವಿಟ್ಟು ಪೇರೆಂಟ್ಸ್ಗೆ ಹೇಳ್ತೀನಿ, ಆಸಕ್ತಿ ಇರುವ ಮಕ್ಕಳಿಗೆ ದಯವಿಟ್ಟು ನೀವು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಸೇರಿಸಿ.
ಆಹಾರ, ನಿದ್ರೆ, ವಿಶ್ರಾಂತಿ ಎಷ್ಟು ಮುಖ್ಯವೋ ದೈಹಿಕ ಶಿಕ್ಷಣನೂ ಮುಖ್ಯ. ಕರಾಟೆ ಅಂದರೆ ಬರೀ ಫೈಟ್ ಮಾಡೋದಲ್ಲ, ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳುವುದು, ಊಟ ಎಷ್ಟು ಮುಖ್ಯನೋ, ನಿದ್ದೆ ಎಷ್ಟು ಮುಖ್ಯನೋ, ವಿಶ್ರಾಂತಿ ಎಷ್ಟು ಮುಖ್ಯನೋ, ದೈಹಿಕ ಶಿಕ್ಷಣನೂ ಅಷ್ಟು ಮುಖ್ಯ. ನಮ್ಮ ಕರಗಳು, ನಮ್ಮ ಕೈ ಕಾಲುಗಳನ್ನು ಆಯುಧಗಳನ್ನಾಗಿಸಿಕೊಳ್ಳುವುದೇ ಕರಾಟೆ. ಬರೀ ಫೈಟ್ ಮಾತ್ರ, ಜಗಳ ಮಾತ್ರ ಅಲ್ಲ. ಇವಾಗ ನಾವು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ವಾಕಿಂಗ್ ಮಾಡಕ್ ಹೇಳ್ತಾರೆ ವಯಸ್ಸಾದವ್ರನ್ನ, ಬೇರೆ ಏನ್ ಮಾಡಕ್ಕಾಗಲ್ಲ, ವಾಕಿಂಗ್ ಆದ್ರೂ ಮಾಡಿ ಅಂತಾರೆ. ನೀವು ಬರೀ ವಾಕಿಂಗ್ ಮಾಡ್ತೀರಾ, ವಾಕಿಂಗ್ ಮಾಡುವಾಗ ನಿಮ್ಮ ಎದೆ ಬಡಿತ ಜೋರಾಗಿರುತ್ತೆ, ಕರೆಕ್ಟ್? ಯಾಕೆ? ಕಾಲಲ್ಲಿ ನಡೀತೀರಾ, ಎದೆ ಬಡಿತ ಜೋರಾಗಿದೆ ನೀವು ರನ್ ಮಾಡಿದಷ್ಟು. ಅವಾಗ ಸ್ವಿಚ್ ಇಲ್ಲ ಹಾಕಿದ್ರೆ ಮೇನ್ ಇಲ್ಲಿದೆ, ಫುಲ್ ವರ್ಕ್ ಆಗತ್ತೆ ನಮ್ಮ ಬಾಡಿ ಫುಲ್ಲು. ನಮ್ ದೊಡ್ಡವರೇ ನಾವು ಅಷ್ಟು ಅರ್ಥ ಮಾಡ್ಕೊಳ್ಳೋವಾಗ ಚಿಕ್ಕ ಮಕ್ಕಳಿಗೆ ನರ ನರಗಳಿಗೂ ಮೂಳೆಗಳಿಗೂ ಅವರ ಸ್ನಾಯುಗಳಿಗೂ ಎಲ್ಲಾನು ಅವರು ಶಕ್ತಿಯುತವಾಗಿರಬೇಕಂತಾನೆ ನಾವು ಫಿಸಿಕಲ್ ಆಕ್ಟಿವಿಟಿ ಕರೆಟೆ ಕಲಿಸೋದು. ನಮ್ಮ ಶಾಲೆಯ ವಿದ್ಯಾರ್ಥಿ ಮಕ್ಕಳು 3 ವಯಸ್ಸಾಗಿಲ್ಲ, ಈ ಬ್ರೇಕ್ ಮಾಡೋದು ಕವಿ ನನ್ನ ಮಗು. ಅವ್ರ ಪ್ಯಾರೆಂಟ್ಸ್ ಇಲ್ಲೇ ಕೂತಿದ್ದಾರೆ, ಸರ್ ಇನ್ನೂ 3.5 ವರ್ಷ ಆಗ್ಬೇಕು ಸರ್, ಈ ಮಕ್ಕಳಿಗೆ ಹೇಳ್ಕೊಡೋದು ನಮ್ಗೆ ಬಹಳ ಕಷ್ಟ ಅಂತ ಹೇಳಿದ್ರೆ, ಮೇಡಮ್ ನಾವು ತಂದು ಸೇರಿಸಿದೀವಿ, ಆ ಮಕ್ಕಳ ಜೊತೆ ಮಿಂಗಲ್ ಆಗ್ಲಿ, ನೋಡಿ ಅದಕ್ಕೆ ಆಸಕ್ತಿ ಬರ್ಲಿ, ನಿಮಗ್ ಬಿಟ್ಟಿದ್ದು ಅಂತ ತಂದು ಬಿಟ್ಟವ್ರ ಪ್ಯಾರೆಂಟ್ಸ್ ಅವ್ರು ಯಾರು, ಎಲ್ಲೋ ಬೆಲ್ಟ್ ಕವಿ ನನ್ನ ಮಗು ಅವ್ರ ಪ್ಯಾರೆಂಟ್. ಆ ರೀತಿ ಇವಾಗ ಬಂದು ಮಗು 1.5 ವರ್ಷ 2 ವರ್ಷಕ್ಕೆ ಹತ್ರ ಆಯ್ತು, ಎಲ್ಲಾ ಮೂಮೆಂಟು ಮಾಡ್ತಾನೆ, ಬ್ರೇಕ್ ಮಾಡಿದಷ್ಟು ಅವನಿಗೆ ಶಕ್ತಿ ಅವನ ಮೈಯಲ್ಲಿ ಇದೆ. ಅದು ಒಂದು ಉದಾಹರಣೆಗೋಸ್ಕರ ಹೇಳಿದ್ದೀನಿ ಅಂತೇಳಿ ನಾನು. ನೀವೆಲ್ಲ ಪ್ಯಾರೆಂಟ್ಸ್ ಎಲ್ಲ ಸಹಕಾರ ಕೊಡ್ತೀರಾ ಇಲ್ಲಿ ಕರಡೆ ತರಬೇತಿ ಪಡೆಯಲು, ನಮ್ಮ ನವೀನ್ ಸರ್ ಅವರು ಬಹಳ ಇಷ್ಟಪಟ್ಟರು, ಎಚ್ ಎಂ ಮ್ಯಾಮ್ ಸ್ವಲ್ಪ ಏನೋ ಕೆಲಸಗಳಿದೆ ಅವ್ರದ್ದು ಅಂತ ಹೇಳ್ಬಿಟ್ಟು ಇವತ್ತು ಬರಕ್ಕಾಗ್ಲಿಲ್ಲ. ಮೇಡಮ್ ಅವರೇ ಹೇಳಿದ್ದು, ಮೇಡಮ್ ಹೆಸರು ಸರ್ ಮೆಲ್ರೋಸ್ ಅಂತ, ಮೇಡಮ್ ಎಚ್ ಎಂ ಮೇಡಮ್ ಅವರು, ಅವ್ರು ಬಂದ್ಬಿಟ್ಟು ಅಕ್ಟೋಬರ್ 2 ಇಟ್ಕೊಳ್ಳಿ ನೀವು, ಬೇರೆ ದಿನ ರಜೆ ಕೊಟ್ಬಿಡ್ತಾರೆ, ಇದಕ್ಕೆ ಮುಂಚೆ ಎಕ್ಸಾಮ್ ಇದ್ದ ತಡವಾದ್ರಿಂದ ಮಾಡೋಕ್ಕಾಗಲಿಲ್ಲ, ನಮ್ಮಿಂದ ಆಗಿದ್ದು ಮಕ್ಕಳನ್ನ ಪ್ರದರ್ಶನ ಮಾಡಿಸಿದ್ದೀವಿ. ನೀವೇನಾದರೂ ಪ್ಯಾರೆಂಟ್ಸ್ ಇಷ್ಟಪಟ್ಟು ಮಾತಾಡಂಗಿದ್ರೆ ಎನಿ ಪ್ಯಾರೆಂಟ್ಸ್ ಬಂದು 2 ಮಾತುಗಳನ್ನು ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇಸ್ ರಿಯಲಿ ನೈಸ್ ಹೇಳ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಈ ರೂರಲಲ್ಲಿ ಇದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್. ಹೇಳ್ಬೇಕಂದ್ರೆ ಇಸ್ ಬಾಯ್ ಆಗಿರ್ಬೋದು, ಆದ್ರೆ ಗರ್ಲ್ಸ್ ಆಗಿರ್ಬೋದು, ಇಸ್ ವೆರಿ ಸೇಫ್ಟಿ ಪರ್ಪಸ್. ನನ್ನ ನಾಲೆಜ್ ಬಗ್ಗೆ ಸೇಫ್ಟಿ ಪರ್ಸನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಸ್ ಇಸ್ ಗರ್ಲ್ ತುಂಬಾ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಹೊರಗಡೆ ಹೇಗಿದೆ ಅಂದ್ರೆ ಪ್ರಪಂಚ, ನಮ್ಮನ್ನ ನಾವೇ ಸೇವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇದೆಲ್ಲ ನಾವು ಕಲ್ತ್ಕೊಂಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಆಗಿರ್ಬೋದು, ಇಲ್ಲ ಏನೋ ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಯಾರೋ ನಮ್ಮನ್ನ ಅಟ್ಯಾಕ್ ಮಾಡ್ಬೋದು, ಗರ್ಲ್ಸ್ ಆಗಿರ್ಬೋದು ಇಲ್ಲ ಲೇಡೀಸ್ ಆಗಿರ್ಬೋದು. ಯಾಕಂದ್ರೆ ಅದೆಲ್ಲ ಕಲ್ತ್ಕೊಂಡಿದ್ರೆ ನಮ್ಮ ನಾವೇ ಸೇವ್ ಮಾಡ್ಕೋಬೋದು ಆಸ್ ವೆಲ್. ಆದ್ರೆ ಇದೆಲ್ಲ ನನ್ನ ಸಿಟಿಲಿ ನೋಡಿದ್ದೀನಿ ಆಸ್ ವೆಲ್, ಇನ್ ಬ್ಯಾಂಗ್ಳೂರ್ ಆ ತರ ಪ್ಲೇಸ್ ಅಲ್ಲಿ ಇದೆಲ್ಲ ಈ ತರ ಇರೋದು ನನ್ ನಿಜ ಇಸ್ ವೆರಿ ನೈಸ್ ಅನ್ಸುತ್ತೆ. ಅಂದ್ರೆ ಸ್ಕೂಲ್ನು ಅಷ್ಟೇ, ಈ ತರ ಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಬರಬೇಕು ಇನ್ನ ಮೋರ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ ಸ್ಕೂಲ್ ಹೇಳ್ಬೇಕಂದ್ರೆ ಆಸ್ ವೆಲ್ ನವೀನ್ ಸರ್ ಆಲ್ಸೋ ಇಸ್ ವೆರಿ ಸಪೋರ್ಟಿಂಗ್ ಪರ್ಸನ್ ಆಸ್ ವೆಲ್ ನೈಸ್ ಆಕ್ಚುಲಿ. ಥ್ಯಾಂಕ್ ಯು. ಅದನ್ನ ಕರೆಕ್ಟಾಗಿ ಸೇರ್ಸಕ್ಕೆ ಫಸ್ಟ್ ಒಂದು ಕಾರಣ ಬಂದು ಒಂದು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಸ್ವಲ್ಪ ಇನ್ನೂ ಸ್ವಲ್ಪ ಜೋಶ್ ಆಗಿರ್ಬೇಕಂತ ನಾನು ಕರೆಕ್ಟಾಗಿ ಸೇರಿಸಿದ್ದೆ. ಆದರೆ ಇವಾಗ ಕರೆಕ್ಟಾಗಿ ಸೇರಿಸಿದ ಮೇಲೆ ಏನಾಗಿದೆ ಅಂದರೆ ಸ್ವಲ್ಪ ಅವನು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ಮೇನ್ ಕಾನ್ಸಂಟ್ರೇಷನ್. ಒಂದು ಕೆಲಸ ಮಾಡಿದರೆ ಎತ್ತು ಬರೋದು, ಬಟ್ಟೆ ಬಿಸಾಕೋದು, ಏನಾದರೂ ಕೆಲಸ ಓಡೋದು ಬರೋದು ಇದು ಮಾಡ್ತಾ ಇದ್ದ. ಕರಾಟೆ ಮುಗಿಸ್ಕೊಂಡು ಬಂದಿದ್ಮೇಲೆ ಏನೇನು ಕರೆಕ್ಟಾಗಿ ಕೆಲಸ ಮಾಡಬೇಕು, ಚಪ್ಪಲಿಯಲ್ಲಿ ಬಿಚ್ಚಬೇಕು ಕರೆಕ್ಟಾಗಿ ಬಿಚ್ತಾನೆ, ಬ್ಯಾಗಲ್ಲಿ ಇಡಬೇಕು ಕರೆಕ್ಟಾಗಿ ಇರ್ತಾನೆ, ಯೂನಿಫಾರ್ಮಲ್ಲಿ ಬಿಚ್ಚಾಕ್ಬೇಕು ಅಲ್ಲಿ ಕರೆಕ್ಟಾಗಿ ಇರ್ತಾನೆ, 7 ಮಾತು ಕೇಳ್ಕೊಂಡು ಸ್ವಲ್ಪ ನಿಧಾನವಾಗಿ ಇದು ಮಾಡ್ಕೋತಾನೆ. ಇನ್ನೊಂದು, ಸ್ಕೂಲಲ್ಲೂ ಕಾನ್ಸಂಟ್ರೇಷನ್ ಪವರು ಜಾಸ್ತಿ ಆಗಿದೆ ಎಜುಕೇಷನಲ್ಲೂ. ಇದೊಂದು ಕರಾಟೆದ್ರಲ್ಲಿ ಬರೀ ಫೈಟಿಂಗ್ ಮಾತ್ರ ಕಲ್ತ್ಕೊಂಡಿಲ್ಲ, ಇದೊಂದು ಒಳ್ಳೆ ಅಭ್ಯಾಸನು ಕಲ್ತ್ಕೊಂಡಿದ್ದಾನೆ ಅಂತ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಕವಿನ್ ಅಂತ ಹೆಸರು. ಇವನ್ನ ಬಂದು ಸೇರಿಸುವಾಗ 3.5 ವರ್ಷ 3 ವರ್ಷ 4 ತಿಂಗಳು, ಇವಾಗ 4-5 ವರ್ಷ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮಾಸ್ಟರ್ಸ್ಗೆ. ನನ್ನ ಮಗ ತುಂಬಾನೇ ಲೇಜಿ ಆಗಿದ್ದ, ಇವಾಗ ಆಕ್ಟಿವ್ ಆಗಿದ್ದಾನೆ. ಕರಾಟೆ ಅಂದರೆ ಬರೀ ಸೆಲ್ಫ್ ಡಿಫೆನ್ಸ್ ಅಲ್ಲ, ಬಟ್ ಡಿಸಿಪ್ಲಿನ್ ಕೂಡ ಕಲಿತಾರೆ ಮಕ್ಕಳು. ತುಂಬಾನೇ ಲೇಜಿ ಇದ್ದ, ಯಾವಾಗ ನೋಡಿದ್ರು ಸೋಮವಾರಿಯಾಗಿರ್ತೇವೆ. ಇವಾಗ ಆಕ್ಟಿವ್ ಆಗಿದ್ದಾನೆ, ಎಕ್ಸಸೈಸಸ್ ಅವನೇ ರೆಗ್ಯುಲರ್ ಆಗಿ ಮಾಡಿ ಅವನು ಆಕ್ಟಿವ್ ಆಗಿದ್ದಾನೆ. ಸೊ ಥ್ಯಾಂಕ್ಸ್ ಟು ಮಾಸ್ಟರ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಇವನ್ ಜಾಯ್ನ್ ಆಗಿ 1.5 ಇಯರ್ ಆಗಿದೆ. ಸೊ ಹಿ ಇಸ್ ಮಚ್ ಇಂಪ್ರೂವ್ಡ್ ಇನ್ ಹೆಲ್ತ್ ವೈಸ್ ಅಂಡ್ ಆಲ್ಸೋ ಇನ್ ಫಿಸಿಕಲಿ. ಥ್ಯಾಂಕ್ ಯು ಸರ್. ಅವ್ರು ಹೇಳ್ದಂಗೆ ನಾವು ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತದೆಲ್ಲ ನಮ್ಮ ಪೇರೆಂಟ್ಸ್ ಹೇಳಿದ್ದಾರೆ. ಬಟ್ ಆದರೆ ನಮ್ಮದು ಒಂದು
ಟ್ರೀ, ಫ್ಯಾಮಿಲಿ ಟ್ರೀ ಅಂತ ಇದೆ, ಕರೆಕ್ಟ್ ಆಗಿ ಫ್ಯಾಮಿಲಿ ಟ್ರೀ ಇದೆ. ಅದು ಏನಂದರೆ ನಾವು ಸ್ಟೈಲ್ ಫಾಲೋ ಮಾಡೋದು ಶೋಟೋಕಾನ್ ಅಂತ. ನಮಗೆ ಫಸ್ಟು ಲೋಕಲ್ ಬ್ರ್ಯಾಂಚ್ ಅಂದರೆ ನಮ್ಮ KGF-ಇಂದ ಇದೆ. ನಮಗೇನು ದೊಡ್ಡ ಬ್ರ್ಯಾಂಚ್ ಅಂದರೆ ನಮ್ಮ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ನಮಗೆ, ನಮಗೆ ಸೀನಿಯರ್ ಮಾಸ್ಟರು ಈಸ್ ಇನ್ಚಾರ್ಜ್ ಆಫ್ ಓಕಿನವಾ ಕಾಂಟಿ ಇನ್ಸ್ಟಿಟ್ಯೂಟ್, ಉಲಗನಾಥನ್ ಸರ್ ಅಂತ ಇದ್ದಾರೆ. ಅವರು ಬ್ಲ್ಯಾಕ್ ಬೆಲ್ಟ್ 7th ಡಾನ್, ನಾನು ಅದರಲ್ಲಿ ಬ್ಲ್ಯಾಕ್ ಬೆಲ್ಟ್ 6th ಡಾನ್. ನಾವು ನಮಗಿಂತ ಮೇಲೆ ಇನ್ನು ಹೆಚ್ಚಿನ ಹೆಡ್ ಆಫೀಸ್ ಅಂತ ಇದೆ, ಅದು ಸೆಕೆಂಡ್ರಾಬಾದಲ್ಲಿ ಇದೆ. ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅಂತ ಇದೆ, ಅವರು ಬ್ಲ್ಯಾಕ್ ಬೆಲ್ಟ್ 10th ಡಾನ್. ಈಸ್ ದಿ ಫೌಂಡರ್ ಆಫ್ ಕಿಕ್ ಬಾಕ್ಸಿಂಗ್ ಇನ್ ಇಂಡಿಯಾ. ಅವ್ರಿಗೆ ಹಾಲ್ ಆಫ್ ಫೇಮಲ್ಲಿ ಒಂದು 25 ವರ್ಷ ಮುಂಚೆನೇ ಹಾಲ್ ಆಫ್ ಫೇಮಲ್ಲಿ ಅವ್ರಿಗೆ ಆನರ್ ಮಾಡಿದ್ರು ಅವರು ನಮ್ಮ ಗ್ರ್ಯಾಂಡ್ ಮಾಸ್ಟರ್ಗೆ. ಅದೇ ಥರ ಅದರಿಂದ ಇಂಟರ್ನ್ಯಾಷನಲ್ ಬ್ರ್ಯಾಂಚ್ ಅಂತ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಚಲ್ಲಿ WKF ಅಂತ ಒಂದಿದೆ, ಅದರಲ್ಲಿ ಕೂಡ ನಾವು ಮೆಂಬರು. ಅಲ್ಲಿಂದನೇ ನಮಗೆ ಎಲ್ಲ ಇನ್ಸಸ್ಸು, ಜಪಾನ್ ಶೋಟೋಕಾನ್ ಶೋಟೋಕಾಯಿ ಕರಾಟೆ ಅಂತಿದೆ, ಅದು ಕೂಡ ನಾವು ಅದರ ಅಂಡಲ್ಲೇ ಬರೋದು. ನಾವು ಇದರಲ್ಲಿ ನಮ್ಮ ಕರಾಟೆ ಅಂತ ಹೇಳಿದ ಮೇಲೆ ನಾವು ಇದು ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಇವಾಗ ಸ್ಕೂಲಲ್ಲಿ ನಾವು ಹೆಂಗೆ ಲ್ಯಾಂಗ್ವೇಜ್ ಥರ ನಮ್ದ್ರಲ್ಲಿ ಒಂದು ಸ್ಟೈಲ್ಸ್ ಇದೆ, ಒಡೋರ್ಯೋ ಶುಟೋರ್ಯೋ ಶೋಟೋಕಾನ್ ಕ್ಯೋಕುಶಿನ್ ಆ ಥರ ಬೇರೆ ಸ್ಟೈಲ್ಸ್ ಇದೆ. ಬಟ್ ಅದರಲ್ಲಿ ನಾವು ಬಂದು ಶೋಟೋಕಾನ್ ಅಂತ ಫಾಲೋ ಮಾಡೋದು. ಅದರಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಹೇಳಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 3.5 to 4 years ಇಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿಂದನೇ ಶಿಸ್ತನ್ನು ಕಲಿಸ್ಬೇಕಂತಾನೆ ಅಷ್ಟೇ. ಯಾಕಂದ್ರೆ ಅಲ್ಲಿಂದ ನಾವು ಕೆಲವರು ಮಕ್ಕಳು ಬಂದಿದ ತಕ್ಷಣ ವಿತಿನ್ 1 month or 2 months or 6 months ನೀವು ಯು ಕನಾಟ್ ಎಕ್ಸೆಪ್ಟ್ ಎನಿಥಿಂಗ್. ಸೊ ಅದನ್ನೆಲ್ಲ ಇಲ್ಲ, ಬಂದಿದ ತಕ್ಷಣ ಫಸ್ಟ್ ಮಕ್ಕಳಲ್ಲಿ ಮಿಂಗಲ್ಲು, ಅವನು ಕೆಲವೊಂದು ಕೆಲಸಗಳು ಅವ್ನು ಮಾಡಲಿಕ್ಕೆ, ಅವ್ನು ಇಂಡಿವಿಜುವಲಾಗಿ ಮಾಡಲಿಕ್ಕೆ ಮಾಡ್ತಾನೆ. ಆಮೇಲೆ ಅವ್ರನ್ನ ನಾವು ಕನ್ವರ್ಟ್ ಮಾಡಕ್ಕೆ ಹೋಗಿ, ಯಾಕಂದ್ರೆ ಅವರೊಂದು ಕ್ಲೇ ಥರ ನಾವು ಅದನ್ನು ಏನು ಶೇಪಿಗೆ ತರಬೇಕಂದ್ರೆ ನಮ್ದು ಅದು ಕರ್ತವ್ಯ. ಬಟ್ ಅವರು ರೆಗ್ಯುಲರ್ ಆಗಿ ಬಂದರೆ ಆ ಶೇಪನ್ನು ತೊಗೊಂಡು ನಮ್ಗೆ ಕರ್ತವ್ಯ, ಬಿಕಾಸ್ ಆಲ್ ಇನ್ಸ್ಟ್ರಕ್ಷನ್ ನಮ್ಮ ಜೊತೆ ಇದ್ದಾರೆ. ಅದರಲ್ಲಿ ನಮ್ಮ ಗ್ರೇಡಿಂಗ್ ಅಂತ ಒಂದಿದೆ, ಎವ್ರಿ 6 months ವಿ ಹ್ಯಾವ್ ಅ ಬೆಲ್ಟ್ ಟೆಸ್ಟ್. ಅವ್ರು ಏನು ಯಾಕಂದ್ರೆ ಫಸ್ಟ್ ಸ್ಟ್ಯಾಂಡ್ ಪಾಸ್ ಆಗಿದ್ದಾನಲ್ಲ, ಸೆಕೆಂಡ್ ಸ್ಟ್ಯಾಂಡ್ ತರ್ಡ್ ಸ್ಟ್ಯಾಂಡ್ ಆ ಥರ ಇದೆ ನಮ್ಮದ್ರಲ್ಲಿ. ಅದಕ್ಕೆ ಎವ್ರಿ 6 months ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಒಂದು ಅವನಿಗೆ ಕೊಟ್ಟಿರೋ ಪೋರ್ಷನ್ಸ್ ಅನ್ನ ಮಾಡಿ ತೋರಿಸ್ತಾನೆ. ಅಲ್ಲಿಗೆ ಅವರಿಗೆ ಒಂದು ಓಕೆ ಫಸ್ಟ್ ಯಾಸ್ ಪಾಸ್ ಅಂಡ್ ಫಾರ್ಮಟ್ ಟು ದ ನೆಕ್ಸ್ಟ್ ಲೆವೆಲ್ ಅಂತ ನಾವು ಒಂದು ಬೆಲ್ಟ್ ಕ್ಯಾಟಗರಿಯಲ್ಲಿ ತೋರಿಸ್ತೀವಿ. ಆ ಬೆಲ್ಟ್ ವೈಸ್ ಅಂತ ಹೇಳುವಾಗ ದಟ್ ಇಸ್ ಫ್ರಮ್ ಸ್ಟಾರ್ಟಿಂಗ್ ಇಸ್ ವೈಟ್ ಇಸ್ ಹೆಲೋ, ಸ್ಟಾರ್ಟಿಂಗ್ ಇಸ್ ವೈಟ್. ಅಲ್ಲಿಂದ 6 months ಆದಮೇಲೆ ಅವ್ರು 4 months or 5 months ಕೆಲವರು ಹೆಂಗೆಂಗೋ ಮಾಡ್ತಾರೆ, ಬಟ್ ವಿ ಟೇಕ್ ಎಟ್ 6 months. ಸೊ ಅದರಿಂದ ಅಲ್ಲಿ ಮಾಡಿಸಿ ವೈಟ್ ಇಂದ ಎಲ್ಲೋ, ಎಲ್ಲೋ ಟು ಆರೆಂಜ್, ಆರೆಂಜ್ ಟು ಗ್ರೀನ್, ಗ್ರೀನ್ ಟು ಬ್ಲೂ, ಬ್ಲೂ ಅಲ್ಲಿ 1, 2 ಇದೆ. ಆಮೇಲೆ ಬ್ಲೂ ಇಂದ ಮೆರೂನ್, ಮೆರೂನ್ ಇಂದ ಬ್ರೌನ್, ಬ್ರೌನ್ ಅಲ್ಲಿ 4, 3, 2, 1 ಬ್ರೌನ್ ಬ್ಲ್ಯಾಕ್ ಅಂಡ್ ದನ್ ಬ್ಲ್ಯಾಕ್. ಇದರಲ್ಲಿ ಬ್ರೌನ್ ಬೆಲ್ಟ್ ಈಸ್ ಅನ್ ಇನ್ಸ್ಟ್ರಕ್ಟರ್ ಲೆವೆಲ್. ಬ್ರೌನ್ ಬೆಲ್ಟ್ ಇವರು ಕೆಲವು ಲಾಸ್ಟಲ್ಲಿ ದೊಡ್ಡವ್ರು ಮಾಡಿದ್ರಲ್ಲ, ಐ ಥಿಂಕ್ ನಿಶಾ ಅಂಡ್ ಕೀರ್ತನ ಇವರೆಲ್ಲ ಬ್ರೌನ್ ಕಲರ್ ಇದೆಯಲ್ಲ, ಇದೇ ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟ್ರಕ್ಟ್ ಲೆವೆಲ್ ಬಂದಿದ್ದಾರೆ. ಯಾಕಂದ್ರೆ ಅವ್ರು ಸುಮಾರು ಒಂದು 6 to 7 years ಇಂದ ಮಾಡ್ತಾ ಇದ್ದಾರೆ ಅವರು, ಅದರಿಂದ ಅವರು ಅಷ್ಟು ಕಳಿಸಿದ್ದಾರೆ. ಇವಾಗ ನೋಡಿ ಸ್ಟಾರ್ಟಿಂಗಲ್ಲಿ ಬಂದರೆ ಇವರೆಲ್ಲ ಬಂದು ಒಂದು 3 to 6 months ಆಗಿರುತ್ತೆ ಅಷ್ಟೇ ಇವರೆಲ್ಲ. ಸೊ ಅದರಿಂದ ಅವರಿಗೆ ಆ ಲೆವೆಲ್ಗೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಬಂದು ನಾನು ಕೂಡ ಬಂದು ಈ ವಯಸ್ಸಲ್ಲಿ ಹೋಗಿ ಎಲ್ಲೂ ಸ್ಟೇಜಲ್ಲಿ ನಿಂತಿಲ್ಲ, ಭಯ ಇತ್ತು. ಅದರಿಂದ ಇಂಥ ಅದೆಲ್ಲ ನೋಡುವಾಗ ಇವಾಗ ಮಕ್ಕಳು ಮನೆ ಬಿಟ್ಟು ಬಂದು ಇಂಡಿವಿಜುವಲ್ಗೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಪಂಚ್ ಮಾಡ್ತಾರೆ, ಜನ ನೋಡಿ ಏನು ಬೆದರದೇ ಇದ್ರೆ ಮಾಡ್ತಾರೆ ಅಂದರೆ ಅದು ರಿಯಲಿ ಗ್ರೇಟ್. ಅದು ಕಾಲನೂ ಚೇಂಜ್ ಆಗಿದೆ, ಬಟ್ ಆದರೆ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅವಾಗೆಲ್ಲ ನಮ್ಮ ಕಾಲದಲ್ಲಿ ಮನೇಲಿ ಇವಾಗೆಲ್ಲ ಪೇರೆಂಟ್ಸು ಕರ್ಕೊಂಡು ಬಂದು ಸ್ಪಾಟಲ್ಲಿ ಬಿಟ್ಟು ಸ್ಪಾಟಲ್ಲಿ ಕರ್ಕೊಂಡು, ನಮಗೆಲ್ಲ ಮನೇಲಿ ಬಂದಿದ್ದಾಗ ಬಂದಾ ಇಲ್ಲ ಅಂತ ಕೂಡ ನೋಡಲ್ಲ ಮನೇಲಿ. ಅಂಥದ್ದು ಕಾಲೆಲ್ಲ ಇತ್ತು. ಇವಾಗೆಲ್ಲ ಒಂದೆರಡು ಇಟ್ಕೊಂಡು ಬಿಟ್ಟು ತುಂಬ ಸೀರಿಯಸ್ ಆಗಿ ನೋಡ್ತಾರೆ ಅದನ್ನು, ಬಟ್ ಸೀರಿಯಸ್ ಆಗಿ ನೋಡಿ ತುಂಬ ಕಂಫರ್ಟ್ ಕೊಡ್ತಾ ಇದ್ದೀರ. ಸೊ ಅದನ್ನು ನಾವು ಯೋಚನೆ ಮಾಡ್ಬೇಕು ಸ್ವಲ್ಪ. ಈಗಿರೋ ಕಾಲಕ್ಕೆ ನಾವು ಕಂಫರ್ಟು ಕೊಡ್ಬೇಕು, ಅದ್ರ ಜೊತೆಯಲ್ಲಿ ಅವನು ಸಮ್ಮ SLC-ವರೆಗೆ ಅಂತ ಇಟ್ಕೊಳ್ಳಿ. SLC-ವರೆಗೆ ಅವನು ನಮ್ಮ ಕಂಫರ್ಟಲ್ಲಿ ಇರ್ತಾನೆ. ಆಮೇಲೆ ನೀವು ಅಂದರೆ ಎಲ್ಲರೂ ನಮ್ಗೆ ಏಜ್ ಆಗಿರುತ್ತೆ, ಇಲ್ಲ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ನಾವು ಅದಕ್ಕೆ ಸ್ಟಾರ್ಟಿಂಗಿಂದ ಬೆಳೆಸ್ಬಿಟ್ರೆ SLC-ಯಲ್ಲಿ ಅವನು ಒಂದು ಇಂಡಿವಿಜುವಲ್ ಪರ್ಫಾರ್ಮ್ ಮಾಡಲಿಕ್ಕೆ ಅವ್ನಿಗೆ ಒಂದು ಐಡಿಯಾ ಬರುತ್ತೆ. ಅದರಿಂದ ನಾವು ಏನು ಹೇಳೋದಂದ್ರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಕರಡೆಗೆ ಹೋಗಬೇಕು ಅಂತಿಲ್ಲ. ಫಸ್ಟ್ ಆಫ್ ಆಲ್ ದೇ ವಾಂಟ್ ಟು ಪಾರ್ಟಿಸಿಪೇಟ್ ಎನಿ ಆಕ್ಟಿವಿಟೀಸ್, ಅದು ಯಾವುದೇ ಇರಲಿ, ಯೋಗ ಇರಲಿ, ಡ್ಯಾನ್ಸ್ ಇರಲಿ, ಏನೇ ಇರಲಿ, ಎಲ್ಲದೂ ಪಾರ್ಟಿಸಿಪೇಟ್ ಮಾಡಬೇಕು. ಅದರಲ್ಲಿ ನಾವು ಹೇಳಬೇಕಂದ್ರೆ ನಮಗೆ ಹೆಲ್ತ್ ಇಸ್ ಇಂಪಾರ್ಟೆಂಟ್, ಆಸ್ ಎ ಹೆಲ್ತ್ ಇಸ್ ವೆಲ್ತ್, ಹೆಲ್ತ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಉಸಿರು ಕೊಡಬೇಕಂದ್ರೆ ನಾವು ಅದರಲ್ಲಿ ಒಂದು ಕಡೆ ಇಂಥದ್ದು ಒಂದು ಕರಡೆ ಅಂದರೆ ಯೋಗ ಅಂದರೆ ಕೂಡ ಸ್ಲೋ ಇದೆ, ಬಟ್ ಕರಡೆಯಲ್ಲಿ ಹಂಗಿಲ್ಲ, ಇಟ್ ಇಸ್ ಅ ಫಾಸ್ಟ್ ಮೂಮೆಂಟ್. ಅದನ್ನೇ ಫಾಸ್ಟ್ ಯೋಗ ಥರ ಹೇಳ್ಬೋದು ಅದನ್ನು ಕರಡೆ ಅಂದರೆ. ಅದಕ್ಕೆ ಇಲ್ಲಿಂದ ಮಾಡ್ಕೊಂಡು ಬಂದರೆ ನಮಗೆ ನಮ್ಮ ಪೇರೆಂಟ್ಸ್ ಹೇಳ್ದಂಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಬರುತ್ತೆ, ಧೈರ್ಯ ಬರುತ್ತೆ, ಕೆಲವೊಂದು ಶಿಸ್ತುಗಳು ಕಳೀತೀವಿ. ಆಮೇಲೆ ನಮ್ಗೆ ಏನಾದರೂ ನಮ್ಮ ಕೈಯಲ್ಲಿ ಆಗಲಿಲ್ಲ, ನಮ್ಮ ಉಸಿರಿಗೆ ತೊಂದರೆ ಆಗುತ್ತೆ ಅಂದರೆ ಮಾತ್ರ ನಾವು ಏನಾದರೂ ಅದನ್ನು ಯೂಸ್ ಮಾಡ್ಬೋದು. ಅದು ಕೂಡ ಅವರಿಗೆ ನಾಟ್ ಅ ಇದು ಥರ ಇಲ್ಲ, ಬೆಸ್ಟ್ ಆ ಸದ್ಯಕ್ಕೆ ಅವ್ರನ್ನ ಡಿಪೆಂಡ್ ಮಾಡಿ ಓಡ್ಬೇಕು ನಾವು ಅಷ್ಟೇ. ಯಾಕಂದ್ರೆ ಅವ್ರನ್ನ ನಾವು ಸಾಯಿಸೋದು ನಮ್ಗೆ ಅದು ಕರ್ತವ್ಯ ಅಲ್ಲ, ವಿ ವಾಂಟ್ ಟು ಪ್ರೊಟೆಕ್ಟ್ ಫ್ರಮ್ ದೆಮ್ ಅಷ್ಟೇ. ಸೊ ಅದರಿಂದ ಕೆಲವೊಂದು ವಿಷಯಗಳು ನಿನಗೆ ಧೈರ್ಯ ಬರಬೇಕು ಫಸ್ಟ್. ನಾವು ಇಲ್ಲಿ ಬೇರೇನು ದೊಡ್ಡದಾಗಿ ಮಾಡಲ್ಲ, ಫಸ್ಟ್ ಅವ್ರ ಮನಸ್ಸಲ್ಲಿ ಧೈರ್ಯನ ತುಂಬಿಸಿ ಅಷ್ಟೇ. ಅಲ್ಲಿಂದನೇ ಒಂದೊಂದು ಸಣ್ಣ ಪುಟ್ಟ ಹೇಳ್ಕೊಂಡು ಬರ್ತವಾಗ ಅವ್ರನ್ನ ಶೇಪ್ ಮಾಡ್ತೀವಿ ಅಷ್ಟೇ. ಸೊ ಅವ್ರ ಇಂಡಿವಿಜುವಲಾಗಿ ಅವರಿಗೆ ಒಂದು ಧೈರ್ಯ ಬಂದ್ಬಿಡ್ತು, ಓ ಇಬ್ಬರು ಬಂದರು ನಾನು ಅಲ್ಲಿ ತಲ್ಬಿಟ್ಟು ಓಡೋದಕ್ಕಾದ್ರೂ ಒಂದು ಧೈರ್ಯ ಬರುತ್ತೆ, ಎಸ್ಪೆಷಲಿ ಫಾರ್ ಗರ್ಲ್ಸ್. ಅದಕ್ಕೆ ಅವರು ನಮ್ಮ ಮನೆಯವರು ಹೇಳ್ದಂಗೆ
ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಅವರು ಒಂದು ಸುಮಾರು ಒಂದು 6 ಇಯರ್ಸ್ ಬ್ಯಾಕ್ ಐ ಥಿಂಕ್ ಸೊ ಅವರು ಒಂದು ಸ್ವಯಂ ರಕ್ಷಣೆ ಅಂತ ಸ್ಟಾರ್ಟ್ ಮಾಡಿ ದೇ ಸ್ಟಾರ್ಟ್ ಫ್ರಮ್ ಹೈಸ್ಕೂಲಿಂದ ಮಾಡಿದ್ರು ಆಮೇಲೆ ಪ್ರೈಮರಿ ಮಾಡಿದ್ರು ಇವಾಗ ಕಾಲೇಜಿಗೆ ಬಂದಿದ್ದಾರೆ. ಯಾಕಂದ್ರೆ ನವ ಡೇಸ್ ಗೊತ್ತಿರುತ್ತಲ್ಲ ಈಸ್ ಎನ್ ಎವ್ರಿ ಡೇ ಏನೋ ಒಂದು ನೆಗೆಟಿವ್ಸ್ ನಡೀತಾನೆ ಇದೆ. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಅಟ್ಲೀಸ್ಟ್ ಏನು ಹೇಳ್ತಾರಲ್ಲ ಇವಾಗ ಅನಿಮಲ್ಸ್ ಎಲ್ಲ ಊರ್ ಒಳಗಡೆ ಬಂದ್ಬಿಟ್ಟಿದೆ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದನ್ನೆಲ್ಲ ಕಲಿತ್ರೇ ನಾವು ಅದನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ನಾವು ಯಾರನ್ನ ಏನು ಹಾರ್ಮ್ ಮಾಡ್ಲಿಕ್ಕೆ ಅಲ್ಲ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರನೇ ಇದು ಅಂತ ಹೇಳ್ತಾ. ಮತ್ತೆ ನಮ್ಮ ಇದ್ರಲ್ಲಿ ಬೇಕು ಹೇಳ್ಬೇಕಂದ್ರೆ ಸಂತೋಷ್ ಅಂತ ಇದ್ದಾರೆ ಅವರು ಸೀನಿಯರ್ ಬ್ರೌನ್ ಬ್ಲ್ಯಾಕ್ ಅಪ್ಪ ಬ್ರೌನ್ ಬ್ಲ್ಯಾಕ್ ಅಂತಿಲ್ಲ ಇದು ನೆಕ್ಸ್ಟ್ ಬ್ಲ್ಯಾಕ್ ಬೆಲ್ಟ್ ಅಂತಕ್ಕೆ ಇದು ಇದು ಇನ್ಸ್ಟ್ರಕ್ಟರ್ಗೂ ಮತ್ತೆ ಸೀನಿಯರ್ ಇನ್ಸ್ಟ್ರಕ್ಟರ್ ಮಧ್ಯದಲ್ಲಿ ಬರೋದು ಇದು ಕೊನೆಯದು ಬ್ರೌನ್ ಬ್ಲ್ಯಾಕ್ ಅಂತಾರೆ. ಇವರು ನೆಕ್ಸ್ಟ್ ಅವರು ಒಂದು ಸುಮಾರು ಒಂದು 2 ವರ್ಷ ಟ್ರೈನ್ ಆದ್ಮೇಲೆ ಅವರಿಗೆ ಬ್ಲ್ಯಾಕ್ ಬೆಲ್ಟ್ಗೆ ಹೋಗ್ತಾರೆ. ದೆನ್ ಈ ಬ್ಲ್ಯಾಕ್ ಬೆಲ್ಟ್ ಆದ್ಮೇಲೆ ಈ ಕ್ಯಾನ್ ಸಪ್ರೇಟ್ ಆಗಿ ಒಂದು ಡೋಜೋ ಅನ್ನು ತಗೊಂಡು ಅವ್ರು ಮಾಡ್ಲಿಕ್ಕೆ ಅವರಿಗೆ ನಾವು ಪರ್ಮಿಟ್ ಮಾಡ್ತೀವಿ. ಈ ಕ್ಯಾನ್ ರನ್ ವಿತ್ ದಿ ಗೈಡೆನ್ಸ್ ಆಫ್ ಅವರ್ ಇನ್ಸ್ಟಿಟ್ಯೂಟ್ ಆ ತರ ಇದೆ. ಸೊ ಆ ತರ ನೋಡುವಾಗ ಸಜ್ಜು ಬ್ರೌನ್ ಬ್ಲ್ಯಾಕ ಇದು ಇವರು ಅದೇ ಇವರೆಲ್ಲ ಒಂದೇ ಕಡೆ ಬ್ರೌನ್ ಬ್ಲ್ಯಾಕ್ ಅಲ್ಲಿ ಇದ್ದಾರೆ. ಸೊ ಅಂಥದ್ದು ಇವರೆಲ್ಲ ನಮ್ಮ ಸುಮಾರು ನಮ್ಮ ಇನ್ಸ್ಟಿಟ್ಯೂಟ್ ಅಂತ ಹೇಳುವಾಗ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಅಂಡ್ರಲ್ಲಿ ಸುಮಾರು ಅನ್ನೊಂದು 3,000-4,000 ಬ್ಲ್ಯಾಕ್ ಬೆಲ್ಟ್ಸ್ ಮಾಡಿದ್ದೀವಿ ನಾವು ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಮಾಡಿರೋದು ಅವ್ರ ಅಂಡ್ರಲ್ಲಿ. ಅವರಿಗೆ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರಾಂಚಸ್ ಇದೆ. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಂತ ಇಲ್ಲುವಾಗ ಇಲ್ಲಿ KJF ಅಲ್ಲಿ ನಮ್ಮದು ಸುಮಾರು ಒಂದು 6 ಬ್ರಾಂಚಸ್ ಇದೆ. ಎಸ್ಪೆಷಲಿ ಇಲ್ಲಿ ಟೌನ್ ಕಡೆ ನೋಡಬೇಕಂದ್ರೆ ನಮಗೆ ರಾಘವೇಂದ್ರ ಸ್ಕೂಲ್ ಇದೆಯಲ್ಲ ಅಲ್ಲಿ ನಾವು ಮೇಲೆ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಮನೆ ಮೇಲೆ ಮಾಡ್ತಾ ಇದ್ವಿ. ಆಮೇಲೆ ಆಂಡರ್ಸನ್ ಬೆಟ್ ಹೋಗೋ ದಾರಿಯಲ್ಲಿ ಒಂದಿದೆ. ಅದೇ ಥರ ಸನ್ ಮೇರಿಸ್ ಅಲ್ಲೂ ಮಾಡ್ತಾ ಇದ್ದೀವಿ. ಎಲ್ಲ ಸ್ಕೂಲ್ಸ್ ಅಲ್ಲೂ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ ಇವಾಗ ಶ್ರೇಸ ಸ್ಕೂಲಲ್ಲಿ ಮಾಡಿದ್ದೀವಿ ಇವಾಗ. ಸೊ ಈ ಥರ ಇರುವಾಗ ನೀವು ನಂದು ಏನು ರಿಕ್ವೆಸ್ಟ್ ಅಂದರೆ ಅವರು ಪೇರೆಂಟ್ಸು ಇಷ್ಟು ರಿಸ್ಕ್ ತೊಗೊಂಡು ಮಾಡುವಾಗ ದಯವಿಟ್ಟು ಅವ್ರನ್ನ ಕೂಡ ದಾಸಿ ನಿಮ್ಮ ಅಟ್ಯಾಚ್ ಇಟ್ಕೊಂಡು ಬೇಡ, ಕಂಫರ್ಟು ಕೊಡೋದು ಕಡಿಮೆ ಮಾಡಿ. ಯಾಕಂದ್ರೆ ಆಸೆನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ, ಹೊರಗಡೆ ತೋರಿಸ್ಬೇಡಿ. ಅವ್ರಿಗೆ ಏನಿದ್ರೂ ಅದನ್ನು ಕೊಡಿಸಿ. ಯಾಕಂದ್ರೆ ಅವ್ರಿಗೆ ನೀವು ಪ್ರಾಪರ್ಟಿ ಇಡೋದು ಎಷ್ಟು ಪ್ರಾಪರ್ಟಿ ಇಡೋದು ಟೋಟಲಿ ವೇಸ್ಟ್ ಹೇಳ್ತೀನಿ. ಮತ್ತೆ ಅವ್ರಿಗೆ ಎಜುಕೇಷನ್ ಕೊಡಿ, ಮತ್ತೆ ಅವರಿಗೆ ಅಸಿಸ್ಟೆನ್ ಕೊಡಿ. ಬಿಕಾಸ್ ನಮಗೆ ಈ ಇದು ಹೇಳ್ಬೇಕಂದ್ರೆ ಲೈಫ್ ಈಸ್ ಏನ ಡಬಲ್ ಫೇಸಸ್ ಆಫ್ 2 ಕಾಯಿನ್ ಅಂತ. ಒಂದ್ ಕಡೆ ನಾಲೆಜ್ ಇರಬೇಕು, ಒಂದ್ ಕಡೆ ಹೆಲ್ತ್ ಇರ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅವು ಎರಡಿದ್ರೇನೆ ನಾವು ಏನಾದ್ರೂ ಮಾಡಕ. ಯಾಕಂದ್ರೆ ಇಟ್ಟಿರೋದು ನೀವು ಇಟ್ಟಿರೋ ಪ್ರಾಪರ್ಟಿನಾದ್ರೂ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಲಿಕ್ಕೆ ಬೇಕಲ್ಲ. ಸೊ ಅಂತದಕ್ಕೆ ನಮ್ಮ ನಾಟ್ ಓನ್ಲಿ ಮೆಂಟಲ್ ಸ್ಟ್ರೆಂತ್, ಹೆಲ್ತ್, ಬಾಡಿ ಸ್ಟ್ರೆಂತ್ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ಟೈಮಲ್ಲಿ ಇಂಥ ಒಂದು ಸಂದರ್ಭ ನಮ್ಗೆ ಏರ್ಪಡಿಸ್ಕೊಡ್ತಾರೆ ನಮ್ಮ ರೋಸ್ ಪಬ್ಲಿಕ್ ಸ್ಕೂಲ್ ಅವರಿಗೆ. ನಮ್ಮ ಓಕಿನವಾ ಕಾಟಿ ಇನ್ಸ್ಟಿಟ್ಯೂಟ್ ಪರವಾಗಿ, ನನ್ನ ಪರವಾಗಿ, ನಮ್ಮ ಮಾಸ್ಟರ್ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಎಲ್ಲರಿಗೂ ಆನಂದ ಅಂತ ಧನ್ಯವಾದ ಹೇಳಿ. ಮತ್ತೆ ಇಲ್ಲಿ ಬಿಹಾಫ್ ಆಫ್ ರೋಸ್ ಪಬ್ಲಿಕ್ ಸ್ಕೂಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪೇರೆಂಟ್ ಹೂ ಹ್ಯಾಸ್ ಕಮ್ ಓವರ್ ಹಿಯರ್ ಆ್ಯಂಡ್ ವಿಟ್ನೆಸ್ ದಿಸ್ ಗ್ರ್ಯಾಂಡ್ ಈವೆಂಟ್ ಆ್ಯಂಡ್ ವಾಟ್ ಎವರ್ ಗುಡ್ ಥಿಂಗ್ಸ್ ಅಬೌಟ್ ದಿಸ್ ಕರಾತೆ ಇನ್ಸ್ಟಿಟ್ಯೂಟ್ ಆಲ್ರೆಡಿ ದ ಮಾಸ್ಟರ್ ಆ್ಯಂಡ್ ರೇಖಾ ಟೀಚರ್ ಹ್ಯಾಸ್ ಆಲ್ರೆಡಿ ಟೋಲ್ಡ್ ಅಸ್ ಆ್ಯಂಡ್ ಟ್ರೈ ಟು ಮೇಕ್ ಯುವರ್ ಚಿಲ್ಡ್ರನ್ ಟು ಕಮ್ ಆ್ಯಂಡ್ ಜಾಯಿನ್ ದಿಸ್ ಒನ್ ಕ್ಲಾಸಸ್. ದಿಸ್ ಕ್ಲಾಸಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ October 21st ಆಫ್ಟರ್ ದಸರಾ ಲೀವ್. ವಿ ಆರ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ದಿಸ್ ಕ್ಲಾಸಸ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಆಲ್ ದ ಗುಡ್ ಥಿಂಗ್ಸ್ ವಿಚ್ ಎವರ್ ಇಸ್ ಗೋಯಿಂಗ್ ಟು ಹ್ಯಾಪನ್ ದೇ ಹ್ಯಾವ್ ಆಲ್ರೆಡಿ ಟೋಲ್ಡ್ ಆ್ಯಂಡ್ ವಿಶ್ ಯು ಆಲ್ ಅ ಹ್ಯಾಪಿ ದಸರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿಗೆ ಕರೆಸಿ ನಮಗೆ ಇದನ್ನು ಇಷ್ಟೊಂದು ಏನೋ ಫೆಸಿಲಿಟೀಸು ಇಲ್ಲ ಟೈಮು ವ್ಯಾನು ಇವೆಲ್ಲ ಕೊಟ್ಟು ಅವ್ರನ್ನ ಕಳಿಸಿದ್ದಾರೆ. ಸೊ ಅದರಿಂದ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವರಿಗೆ ಒಂದು ಸುಮ್ಮನೆ ಒಂದು ಒಂದು ಏನ ಯಾಕಂದ್ರೆ ಸಿಹಿಯಾದ ವಿಷಯವನ್ನು ಮಾಡಿದ್ದೀವಿ. ಅದಕ್ಕೆ ಸಿಹಿಯಾದ ಒಂದು ಫ್ರೂಟನ್ನು ಅವ್ರಿಗೆ ಕೊಡಬೇಕಂತ ನಮ್ಮ ಇನ್ಸ್ಟಿಟ್ಯೂಟ್ ಪರವಾಗಿ ಐ ರಿಕ್ವೆಸ್ಟ್ ಅವ್ರ ರೆಕಾರ್ಡ್ ಮ್ಯಾಡಮ್ ಟು ಹ್ಯಾಂಡ್ ಓವರ್ ದಿ ಫ್ರೂಟ್ ಬೊಕೆ ಟು ಅವರ್ ಅನಿಲ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾ ದ ಸೇಮ್ ಥಿಂಗ್ ಫ್ರಮ್ ರೋಸ್ ಪಬ್ಲಿಕ್ ಸ್ಕೂಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.